ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಿ ಶಕುಂತಲಾ ಆಚಾರ್ಯ ಅವರ ಸರಳತೆಯ ಸವಿ ನೆನಪು ಸವಿದಷ್ಟು ಸಿಹಿ ಹಾಗೂ ಮಂಡಲಗಿರಿ ಪ್ರಸನ್ನ ಅವರ ನಿದಿರೆ ಇರದ ಇರುಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶ್ರೀಮತಿ ರೇಣುಕಾ ಆರ್ ಡಾಂಗೆ. ವಿಶಾಲವಾದ ಪವಿತ್ರ ಭಾರತದ ಮಡಿಲಲ್ಲಿ ಅನೇಕ ರಾಜ ಮಹಾರಾಜರು, ಸಾಮ್ರಾಟರು, ಚಕ್ರವರ್ತಿಗಳು ಹುಟ್ಟಿ ಬೆಳೆದು ತಮ್ಮ ಸಾಮರ್ಥ್ಯದಿಂದ ರಾಜ್ಯವಾಳಿ ತಮ್ಮ ಕೀರ್ತಿಯ ಜೊತೆಗೆ ಭಾರತ ಮಾತೆಯ ಕೀರ್ತಿಯನ್ನು ಅಜರಾಮರಗೊಳಿಸಿದ್ದಾರೆ. ರಾಜರ ರಾಜನೀತಿ, ಪ್ರಜಾಹಿತ ಪರಿಪಾಲನೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಮುಂತಾದವುಗಳ ಹಿರಿಮೆ ಗರಿಮೆಯನ್ನು ಉಳಿಸಿ ಬೆಳೆಸಿ ಈ ಭವ್ಯ ರಾಷ್ಟ್ರಕ್ಕೆ ಕಿರೀಟಪ್ರಾಯರಾಗಿದ್ದಾರೆ. ಇಂಥ ಭವ್ಯ ಪರಂಪರೆಯನ್ನು ಹೊಂದಿದ ಗಿರಿ, ನದಿ, ಬೆಟ್ಟಗಳಿಂದ ಕೂಡಿದ ನಿಸರ್ಗ ಸೌಂದರ್ಯದಿಂದ ಕಂಗೊಳಿಸುವ ಸಗರನಾಡಿನ ಒಂದು ಸಂಸ್ಥಾನ ಸುರಪುರದ ಸಂಸ್ಥಾನ. ಇಂಥ ಸುರಪುರದ ಜನರ ಪರಸ್ಪರ ಪ್ರೀತಿ, ಪ್ರೇಮ, ಸಹಕಾರ, ಸದ್ಗುಣಗಳಿಂದ ಕೂಡಿದ ಈ ನಾಡಿನ ಜೀವನದ ವೈಖರಿಯನ್ನು ತಮ್ಮ ಸರಳತೆಯ ಸವಿನೆನಪು ಸವಿದಷ್ಟು ಸಿಹಿ ಎಂಬ ಕೃತಿಯಲ್ಲಿ ಹಿಡಿದಿಟ್ಟಿದ್ದಾರೆ ಶ್ರೀಮತಿ ಪಿ ಶಕುಂತಲಾ ಆಚಾರ್ಯರವರು. ಪಿ ಶಕುಂತಲಾ ಆಚಾರ್ಯರವರ ಈ ಪ್ರಥಮ ಮುದ್ರಣ 2023 ಒಟ್ಟು ಪುಟಗಳು 253, ಬೆಲೆ 250 ರೂಪಾಯಿಗಳು. ಇದರ ಪ್ರಕಾಶಕರು ಶ್ರೀಮತಿ ಶಕುಂತಲಾ ಆಚಾರ್ಯ, ರಂಗನಾಥಗುಡಿ, ಉಪ್ಪಾರ್ಗಲ್ಲಿ, ಸುರಪುರ. ಮುದ್ರಣ ನೇತ್ರ ಪ್ರಿಂಟರ್ಸ್, ಚಾಮರಾಜಪೇಟ, ಬೆಂಗಳೂರು. ಈ ಕೃತಿಯ ಮೊದಲನೇ ಪುಟದಲ್ಲಿ ತಮ್ಮ ಆರಾಧ್ಯ ದೈವರಾದ ಶ್ರೀ ವೇಣುಗೋಪಾಲ ಸ್ವಾಮೀಜಿಯವರ ಭಾವಚಿತ್ರವನ್ನು ತುಂಬ ಸುಂದರವಾಗಿ ಚಿತ್ರಣಗೊಳಿಸಿದ್ದಾರೆ. ಹಾಗೂ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರ ಭಾವಚಿತ್ರ, ಶ್ರೀ ಪರಾಂಕುಶ ಯತೀಶ್ವರರವರ ಬೃಂದಾವನದ ಚಿತ್ರ ಮತ್ತು ಶ್ರೀ ಪರಾಂಕುಶ ರಾಮಾನುಜ ಯತೀಶ್ವರರವರ ಭಾವಚಿತ್ರವನ್ನು ಅತ್ಯಂತ ಸುಂದರವಾಗಿ ಮುದ್ರಣಗೊಂಡಿವೆ. ಇದರ ಜೊತೆಗೆ ತಮ್ಮ ಯಜಮಾನರಾದ ರಾಜ್ಯವೈದ್ಯ ಎಂ ಕೃಷ್ಣಮಾಚಾರ್ಯರ ಭಾವಚಿತ್ರ ಹಾಗೂ ತಮ್ಮ ಸಹಕುಟುಂಬದ ಫೋಟೋ ಕೂಡ ಅಚ್ಚುಕಟ್ಟಾಗಿ ಅಚ್ಚು ಹಾಕಿದ್ದಾರೆ. ಈ ಕೃತಿಯನ್ನು ಶಕುಂತಲಾ ಆಚಾರ್ಯರು ತಮ್ಮ ಆರಾಧ್ಯ ದೇವರುಗಳಿಗೆ ಸಮರ್ಪಿಸಿದ್ದಾರೆ. ಈ ಕೃತಿಗೆ ಶ್ರೀಮತಿ ಜಿ ರಾಜಲಕ್ಷ್ಮಿ, ನಿವೃತ್ತ ಶಿಕ್ಷಕಿ ಮತ್ತು ಸಾಹಿತಿ ಸುರಪುರವರು ಶುಭ ಹಾರೈಸಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನು ಶ್ರೀ ಬಿ ವಿಜಯರಾಘವ ಬರೆದರೆ ಶೇಷಶಯನ ಎಂ ರಾಜವೈದ್ಯರು ನೈಜವಾಗಿ ತಮ್ಮ ತಾಯಿಯವರಾದ ಪಿ ಶಕುಂತಲಾರವರ ಕೃತಿಯ ಒಳನೋಟವನ್ನು ತಿರುವಿ ಹಾಕಲು ಪ್ರಯತ್ನಿಸಿದ್ದಾರೆ. ಡಾಕ್ಟರ್ ರಾಜಕೃಷ್ಣ ನಾಯಕರು, ಸುರಪುರ ಸಂಸ್ಥಾನ ಹಾಗೂ ಶ್ರೀ ಚಂದ್ರಕಾಂತ್ ಭಂಡಾರೆ, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಆದವಾನಿ ಶ್ರೀ ಹರಿರಾವ್ ಕುಲಕರ್ಣಿಯವರು ಶುಭ ಸಂದೇಶ ನೀಡಿ ಹಾರೈಸಿದ್ದಾರೆ. ಈ ಕೃತಿಯಲ್ಲಿ ಮೊದಲನೇದಾಗಿ ಸುರಪುರ ಸಂಸ್ಥಾನದ ರಾಜರ ಸಂಕ್ಷಿಪ್ತ ಚರಿತ್ರೆಯನ್ನು ಲೇಖಕಿಯವರು ನಮಗೆ ಪರಿಚಯಿಸಲು ಮುಂದಾಗಿದ್ದಾರೆ. ಇದರಲ್ಲಿ ರಾಜ ಗಡ್ಡಿ ಪಿಡ್ಡನಾಯಕರ ಪರಿಚಯ, ರಾಜ ಹಸರಂಗಿ ವಾಮನಾಯಕರ ಪರಿಚಯ, ರಾಜ ಪೀತಾಂಬರ ಬಹಿರಿ ಪಿಡ್ಡನಾಯಕರ ಪರಿಚಯ, ರಾಜ ಇಮ್ಮಡಿ ಪಾಮನಾಯಕ, ರಾಜ ಮುಮ್ಮಣಿ ಪಿಡ್ಡನಾಯಕ, ರಾಜ ಮಂಡುಗೈ ವೆಂಕಟಪ್ಪ ನಾಯಕ, ರಾಜ ಮುಮ್ಮಡಿ ರಾಘವ ಪಾಮನಾಯಕರು, ರಾಜ ಹಿರಿಯ ವೆಂಕಟಪ್ಪ ನಾಯಕರು, ರಾಜ ನಾಲ್ವಡಿ ಪಿಡ್ಡನಾಯಕರು, ರಾಜ ಮುಮ್ಮಡಿ ದೇವೇಂದ್ರ ವೆಂಕಟ ನಾಯಕರು, ರಾಜ ಕೃಷ್ಣಪ್ಪ ನಾಯಕರು, ಮಹಾಕ್ರಾಂತಿವೀರ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರ ಜೀವನ ಮತ್ತು ಸಾಧನೆ ಹಾಗೂ ಅವರ ಜನೋಪಕಾರಿ ಕಾರ್ಯಗಳನ್ನು ಓದುಗರೆ ಮುಟ್ಟಿಸಲು ಲೇಖಕಿಯವರು ಯಶಸ್ವಿಯಾಗಿದ್ದಾರೆ. ಜನನಿ ಜನ್ಮ ಭೂಮಿಚ್ಚ ಸ್ವರ್ಗಾದಪಿ ಗರಿಯಶೆ ಎಂಬಂತೆ ಪಿ ಶಕುಂತಲಾರವರು ತಮ್ಮ ನಾಡಿನ ಸುರಪುರದ ದೊರೆಗಳ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಸುರಪುರದ ದೊರೆಗಳು ಮೊದಲು ಶೈವ ಮತಾವಲಂಬಿಗಳಾಗಿದ್ದರು. ಮುಂದೆ 18ನೇ ಶತಮಾನದಲ್ಲಿ ಶ್ರೀ ವೈಷ್ಣವ ದೀಕ್ಷೆಯನ್ನು ಪಡೆದರು ಎಂಬ ಮಾಹಿತಿ ಲೇಖಕಿಯವರು ಹಿಡಿದಿಟ್ಟಿರುವರು. ಈ ಕೃತಿಯಲ್ಲಿ ಬುಕ್ಕಪುಟ್ಟಣಂ, ಶ್ರೀ ಕಿರೀಟ ವೆಂಕಟಾಚಾರ್ಯರ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡಿರುವರು ಮತ್ತು ವಿಶಿಷ್ಟಾದ್ವೈತದ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆಯನ್ನು ಲೇಖಕಿಯವರು ತಮ್ಮ ಈ ಕೃತಿಯಲ್ಲಿ ಮಂಡಿಸಿದ್ದಾರೆ. ಶ್ರೀ ಪರಾಂಕುಶ ರಾಮಾನುಜರ ಜೀವನದ ಬಗ್ಗೆ ಹಾಗೂ ಇವರು ಸನ್ಯಾಸತ್ವವನ್ನು ಸ್ವೀಕರಿಸಲು ಕಾರಣ, ಇವರ ವ್ಯಕ್ತಿತ್ವ ಮತ್ತು ಪವಾಡ ಸದೃಶ್ಯಗಳನ್ನು ಜನರಿಗೆ ಮನಮುಟ್ಟುವಂತೆ ತಿಳಿಸಲು ಲೇಖಕಿ ಪಿ ಶಕುಂತಲಾ ಆಚಾರ್ಯರವರು ಮುಂದಾಗಿದ್ದಾರೆ.
ಈ ಕೃತಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಸಪ್ತಾಹದ ರಚನೆ ಹಾಗೂ ಅದರ ನೀತಿ ನಿಯಮ ಮತ್ತು ಈ ಭಜನಾ ಮಂಡಳಿಯ ಪ್ರಸಿದ್ಧಿಯ ಬಗ್ಗೆ ಲೇಖಕಿಯವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಲೇಖಕಿಯವರು ಬರೀ ಸಂಸ್ಥಾನದ ರಾಜರ ಬಗ್ಗೆ ತಿಳಿಸದೆ ಅಲ್ಲಿರುವ ಕೆರೆ ಬಾವಿಗಳ ಪರಿಚಯವೂ ನಮಗೆ ಮಾಡಿಸಲು ಮುಂದಾಗಿದ್ದಾರೆ. ಸುರಪುರದಲ್ಲಿರುವ ಖಾನಿ ಕೆರೆ, ಕಡ್ಲಪ್ಪನ ಕೆರೆ, ಆನಿಗುಂಡಂ ಕೆರೆ, ತಂಗಿ ಕೆರೆ, ಹೀಗೆ ಹಲವಾರು ಕೆರೆಗಳ ಬಗ್ಗೆ ಮತ್ತು ಮಿಷನ್ ಸ್ಕೂಲ್ ಬಾವಿ, ದೊಣ್ಣಿಗೆರೆ ಬಾವಿ, ಸೈದ ಕಾಸಿಂ ಬಾವಿ, ಮಸೀದಿ ಬಾವಿ, ಮೊಚ್ಚಿಗೆರೆ ಬಾವಿ, ಗಡ್ಡದರ ಬಾವಿ, ಹೊಸ ಬಾವಿ, ಹೀಗೆ ಸುಮಾರು 43 ಬಾವಿಗಳ ಕಿರುಪರಿಚಯ ಹಾಗೂ ಅವುಗಳ ಹಿನ್ನೆಲೆಯನ್ನು ಈ ಕೃತಿಯಲ್ಲಿ ಸೆರೆ ಹಿಡಿದಿದ್ದಾರೆ. ಜೊತೆಗೆ ಆ ಬಾವಿಗಳಿಂದ ನೀರು ತರಲು ಹೋಗುತ್ತಿರುವ ಸುರಪುರದ ನಾರಿಯರ ಸಂಭ್ರಮವನ್ನು ಇಲ್ಲಿ ಸುಂದರವಾಗಿ ತಮ್ಮ ಭಾವನೆಗಳ ಬಲೆಯನ್ನು ಹೆಣೆದಿರುವರು. ಅಂದು ನೀರು ತರುವ ವೈಖರಿ ಹಾಗೂ ಇಂದು ಪೈಪಿನ ಮೂಲಕ ಸದ್ದು ಗದ್ದಲವಿಲ್ಲದೆ ಕಲುಷಿತಗೊಂಡ ನೀರು ನಮ್ಮೆಲ್ಲರ ಮನೆ ಸೇರುವ ಪ್ರಸಂಗಕ್ಕೆ ಲೇಖಕಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲೇಖಕಿಯವರು ತಾವು ಕಂಡುಂಡ ಅನುಭವಗಳನ್ನು ಈ ಕೃತಿಯ ಮೂಲಕ ಚಾಚೂ ತಪ್ಪದೆ ಓದುಗರ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಸುರಪುರದ ಮಹಿಳೆಯರು ಬಾವಿಗಳಲ್ಲಿ ಈಜಾಡುವ ಪ್ರಸಂಗ, ಬೇಡರ ವಂಶಜರು ಬೇಟೆಯಾಡುವ ಬಗ್ಗೆ, ಸುರಪುರದ ಅರಣ್ಯದ ಬಗ್ಗೆ, ರಾಜವೈಭವದ ವನದ ನಿರ್ಮಾಣದ ಬಗ್ಗೆ, ಹೀಗೆ ಹತ್ತು ಹಲವಾರು ವಿಷಯಗಳಾದ ಚಿತ್ರಕಾರರ ಬಗ್ಗೆ, ಕಲಾವಿದರ ಬಗ್ಗೆ, ವಿದೂಷಕರ ಬಗ್ಗೆ ಮತ್ತು ಶಿಲ್ಪಗಾರರ ಹಾಗೂ ರಾಜವೈದ್ಯರ ರಾಜಾಶ್ರಯದ ಬಗ್ಗೆ ವಿವರಿಸಿ ಬರೆಯಲು ಲೇಖಕಿಯರು ಮುಂದಾಗಿರುವರು. ಸುರಪುರದ ವಿಶಿಷ್ಟ ವ್ಯಕ್ತಿಗಳ ಬಗ್ಗೆ ಮತ್ತು ವೈಶಿಷ್ಟ್ಯತೆಗಳ ಬಗ್ಗೆ ಹಾಗೂ ಸಂಪ್ರದಾಯಗಳ ಕುರಿತು ಮತ್ತು ಮದುವೆಗಳ ಬಗ್ಗೆ ಕೂಡ ವಿವರಿಸಿದ್ದಾರೆ. ಬ್ರಹ್ಮ ವಿವಾಹ, ಗಾಂಧರ್ವ ವಿವಾಹ, ದೈವ ವಿವಾಹ, ಅಸುರ ವಿವಾಹ, ಪ್ರಜಾಪತಿ ವಿವಾಹ ಮತ್ತು ಪೈಶಾಚಿಕ ವಿವಾಹಗಳ ಕುರಿತು ವಿವರಿಸಿದ್ದಾರೆ. ಹಾಗೆಯೇ ಲೇಖಕಿಯವರು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಚಳುವಳಿ ದಿನಗಳ ಮೆಲುಕು ಹಾಕುತ್ತಾ ರಜಾಕರ ಹಾವಳಿ, ನಿಜಾಮರ ಹಾಗೂ ಹಿಂದೂ ಮುಸಲ್ಮಾನರ ಅಂದಿನ ಹೋರಾಟಗಳ ಬಗ್ಗೆ ತಿಳಿಸಲು ಮುಂದಾಗಿದ್ದಾರೆ. ಜೊತೆಗೆ ತಮ್ಮ ಕೃತಿಯಲ್ಲಿ ಗೆಳೆಯ ಮತ್ತು ಗೆಳತಿಯರ ಸವಿ ಸವಿ ನೆನಪನ್ನು ಕೂಡ ಸಾವಿರ ನೆನಪುಗಳಾಗಿ ಸುಂದರ ಸರಮಾಲೆಯಾಗಿ ಹೆಣೆಯಲು ಯಶಸ್ವಿಯಾಗಿದ್ದಾರೆ. ಆಗಿನ ಶಾಲಾ ದಿನಗಳು, ತಮ್ಮ ತಂದೆ ತಾಯಿಯಂದಿರ ಜೊತೆಗಿನ ಬಾಂಧವ್ಯ ಮತ್ತು ಬಾಲ್ಯದಲ್ಲಿನ ಸುರಪುರದ ಆಟಗಳ ಬಗ್ಗೆ ಪರಿಚಯಿಸಿದ್ದಾರೆ. ಸುರಪುರದ ಕೇರಿಗಳ ಹಾಗೂ ಅಗಸಿಗಳ ಬಗ್ಗೆ ತುಂಬ ನಿಜಾಂಶಗಳನ್ನು ಚಿತ್ರಿಸಿದ್ದಾರೆ. ಈ ಕೃತಿಯ ಕೊನೆಗೆ ರಾಜ ವೆಂಕಟಪ್ಪ ನಾಯಕರ ದುಂದುಮೆ ಹಾಡು ಪ್ರಾಸಬದ್ಧವಾಗಿ ಲಯಬದ್ಧವಾಗಿ ಬರೆದಿದ್ದಾರೆ. ಖೇಮಾಲ ಸಾಹೇಬ ಸುರಪುರಕ್ಕೆ ಬಂದು ಭಾವನಾ ಬಾವಿಯ ಸ್ಥಳದಲ್ಲಿ ಇಳಿದು ಬುದ್ಧಿವಂತರನೆಲ್ಲ ಬಳಿಯಲ್ಲಿ ಕರೆದು ನಾನಾ ತರಹದ ವಿದ್ಯಾ ಮಾಡಿದರು ಬಂದು. ಹೇ ದುಂದುಮೆ ಎಂದೆಂದು ಪಾಡಿರೆ ಜಾಣರೆ, ದುಂದುಮೆ ಬಸವಂತನ ಹಬ್ಬ. ಬಡೇ ಸಾಹೇಬನ ಹುಕುಂ ತಂದು ದೊರೆಯ ಕೈಯೊಳಗೆ ಕೊಟ್ಟಾರ ಮುಂದು. ಇದರ ಉತ್ತರ ನೀವು ಜಲ್ದಿ ಹೇಳೆಂದು ಹೇಳಿದ ಅಂಗ ಬಗೆದು ಹಾಕುತ್ತೀವಿ ಎಂದು. ಹೇ ದುಂದುಮೆ ಎಂದೆಂದು ಪಾಡಿರೆ ಜಾಣರೆ. ಈ ದುಂದುಮೆ ವೀರಗೀತೆಯ ಪ್ರಸಿದ್ಧಿ ಪಡೆದು ಸುರಪುರದಲ್ಲಿ ಪ್ರಸಿದ್ಧಿ ಪಡೆದಿದೆ ಎಂದು ವಿವರಣೆ ನೀಡಿದ್ದಾರೆ ಲೇಖಕಿಯರು. ಒಟ್ಟಾರೆಯಾಗಿ ಈ ಸರಳತೆಯ ಸವಿ ನೆನಪು ಸವಿದಷ್ಟು ಸಿಹಿ ಕೃತಿಯು ಪಿ ಶಕುಂತಲಾ ಆಚಾರ್ಯರವರ ಕಂಡುಂಡ ಸುರಪುರದ ನೈಜ ಚಿತ್ರಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಸುರಪುರದ ಅಪ್ಪಟ ಭಾಷೆ, ವೇಷ, ಸಂಸ್ಕೃತಿ, ಸಾಹಿತ್ಯ, ಕಲೆ, ಧರ್ಮ, ಹೀಗೆ ಅನೇಕ ಉತ್ತಮಾಂಶಗಳ ಸಂಗಮ ಈ ಕೃತಿಯಾಗಿದೆ. ತಮ್ಮ 70ನೇ ವಯಸ್ಸಿನಲ್ಲಿ 20ರ ಹರೆಯದವರನ್ನು ನಾಚಿಸುವಂಥ ಇವರ ಬರಹದ ಕೌಶಲ್ಯಕ್ಕೆ ನಾವು ಮೆಚ್ಚಲೇಬೇಕು. ಅವರ ಬರಹ, ಪ್ರಸಂಗಗಳ ಪ್ರಯಾಗ, ಅತ್ಯಂತ ಉತ್ಸಾಹದ ವಿಚಾರಗಳು ಮತ್ತು ತಾಯಿನಾಡಿನ ಹೆಮ್ಮೆ, ಸತತ ಪ್ರಯತ್ನಕ್ಕೆ ನನ್ನದೊಂದು ಸಲಾಂ. ಅವಿಭಜಿತ ರಾಯಚೂರು ಜಿಲ್ಲೆ ಕನಕಗಿರಿಯಲ್ಲಿ ಜನಿಸಿ ಇಂಜಿನಿಯರಿಂಗ್ ಪದವಿ ಹೊಂದಿ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಪ್ರಾಜೆಕ್ಟ್ ಮತ್ತು ಮಾರ್ಕೆಟಿಂಗ್ ವಿಭಾಗದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಮಂಡಲಗಿರಿ ಪ್ರಸನ್ನರವರ ನೀದಿರೆ ಇರದ ಇರುಳು ಈ ಪುಸ್ತಕ ಸುಮಾರು 61 ಗಜಲ್ ರಚನೆಗಳ ಗುಚ್ಛವಾಗಿದೆ. ಈ ಗಜಲ್ ಗುಚ್ಛವು ಸ್ಪಂದನ ಪ್ರಕಾಶನ ರಾಯಚೂರಲ್ಲಿ ಪ್ರಕಟವಾಗಿದ್ದು ಇದರ ಮುಖಪುಟದ ರೇಖಾಚಿತ್ರವನ್ನು ಶ್ರೀ ಎಂ ಸಂಜೀವ್ ಕಲ್ಬುರ್ಗಿ ಮಾಡಿದರೆ ಮುಖಪುಟ ವಿನ್ಯಾಸವನ್ನು ಶ್ರೀ ರವಿ ದಾಚಂಪಲ್ಲಿ ಶಹಬಾದ್ರವರು ಮಾಡಿರುವರು. ಮಂಡಲಗಿರಿ ಪ್ರಸನ್ನರವರ ಈ ಗಜಲ್ ಗುಚ್ಛವು ಒಟ್ಟು 94 ಪುಟಗಳನ್ನು ಹೊಂದಿದ್ದು ಮೊದಲ ಮುದ್ರಣ 2022ರಲ್ಲಾಯಿತು. ಇದರ ಬೆಲೆ 110 ರೂಪಾಯಿಗಳು. ಈ ಪುಸ್ತಕದ ಮುದ್ರಣಗಾರರು ಭವಾನಿ ಪ್ರಿಂಟರ್ಸ್ ಗದಗ. ಮುನ್ನುಡಿಯನ್ನು ರಮೇಶ್ ಅರೋಲಿ ಬರೆದರೆ ಬೆನ್ನುಡಿಯನ್ನು ಡಾಕ್ಟರ್ ಬಸು ಬೇವಿನಗಿಡದ್ ಧಾರವಾಡರವರು ಬರೆದಿರುವರು.
ಈ ಸಂಕಲನದಲ್ಲಿ ಮಂಡಲಗಿರಿ ಪ್ರಸನ್ನರವರು ಮನುಷ್ಯ ಮತ್ತು ಪರಿಸರದ ಸಾವಯವ ಸಂಬಂಧವನ್ನು ಸಾರುವ ಅನೇಕ ಗಜಲಗಳಿವೆ. ಈ ಸಂಕಲನದಲ್ಲಿ ನೆನಪಿನ ಬಗ್ಗೆ, ಪ್ರಕೃತಿಯ ವಿಸ್ಮಯಗಳ ಬಗ್ಗೆ, ಬೆಳಗಿನ ರಂಗೋಲಿ, ಹೂಗಳ ಮೇಲೆ ಪ್ರೇಮ, ವಿರಹ, ವಂಚನೆ, ತೃಪ್ತಿಯ ಕುರಿತು ಸುಂದರವಾಗಿ ಗಜಲಗಳ ಮೂಲಕ ಸೆರೆ ಹಿಡಿದಿಟ್ಟಿದ್ದಾರೆ. ಭೋರ್ಗರೆವ ಕಡಲುಕ್ಕಿ ಕಿನಾರೆಗೆ ಮುತ್ತಿಡುತ್ತಿರಲು ಗಿರಿಸುಳಿಯಪ್ಪಗೆ ನೆನಪಿಸಿಕೊಂಡಾಗೊಮ್ಮೆ ನಿನ್ನ ನೆನಪು ಎಂಬ ಗಜಲ್ ತಮ್ಮತನವ ತಿಳಿಯಲೆಂದೇ ಮೈಯ ತುಂಬ ಕಣ್ಣು ತಿರುಗಿ ತಿರುಗಿ ಆಗಾಗ ನೋಡುವೆ. ಅರಿವಿನ ಬೆನ್ನುಡಿ ಎಂಬ ಗಜಲ್ ಮೈಯೆಲ್ಲ ಕಣ್ಣಾದಾಗ ಮಾತ್ರ ನಮ್ಮ ಅನುಭವದ ರೆಟಿನಾದಲ್ಲಿ ಒಂದಷ್ಟು ಉಳಿಯಬಲ್ಲವು ಎಂಬ ಸತ್ಯ ಬಿಚ್ಚಿಡುತ್ತಾ ಬಂದಿದೆ. ಮಂಡಲಗಿರಿ ಪ್ರಸನ್ನರವರ ಗಜಲ್ಗಳಲ್ಲಿ ನಿದ್ದೆಗೆಡಿಸುವ ಯಾತನೆಗಳು ಸಹ ಇವೆ. ಒಳ ಸಂಕಟಗಳು ಮನುಷ್ಯರನ್ನು ಸೋಲಿಸುತ್ತವೆ, ಅವೇ ಕಾವ್ಯಕ್ಕೆ ಅಸಲು ಮಾಲು. ಮಾರುಕಟ್ಟೆಯ ಈ ದಿನಗಳಲ್ಲಿ ಯಾಂತ್ರಿಕ ಜೀವನದ ಸುಳಿಯಲ್ಲಿ ನಿದ್ರೆ ಎಂಬುದು ಸಹ ಸರಕು ಆದ ಈ ಹೊತ್ತಿನಲ್ಲಿ ನಿದ್ದೆಗೆ ಜಾರುವುದು ಸಹಜ ಸುಲಭದ ಮಾತಲ್ಲ. ನಿದ್ರೆಯ ಬಗ್ಗೆ ಇವರ ಗಜಲ್ಲನ ಗಮ್ಮತ್ತು ಹೀಗಿದೆ: ನಯನಗಳೀಗ ಸೋತಿವೆ ದಣಿದು, ಮರೆತು ನಿದ್ರೆಗೆ ಜಾರಬೇಕೆಂದಿದ್ದೆ. ಹಾಸಿಗೆಯಲ್ಲೂ ಮುಳ್ಳು ಕಾಣುತ್ತಿದ್ದೇನೆ, ಈ ಯಾತನೆಗೆ ಕೊನೆಯೆಂದು ಎಂಬ ನೋವಿನ ಆಶಯ ಈ ಗಜಲ್ನಲ್ಲಿದೆ. ಇವರ ಐದನೇ ಗಜಲ್ನಲ್ಲಿ ಮುಳ್ಳಿನ ಜೊತೆ ಹೂವು ಇದೆ, ದುಃಖದ ಜೊತೆ ಸುಖವೂ ಇದೆ, ಬೇಸಿಗೆಯ ಬಿಸಿಲ ತಾಪದಂತೆ ಸಂಜೆ ತಂಪು ಆಹ್ಲಾದವೂ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸುಖ ದುಃಖಗಳೆಂಬ ದಿನಗಳು ಬರುವುದು ಖಚಿತ. ದುಃಖ ಬಂದೊಡನೆ ಕುಗ್ಗದೆ, ಸುಖ ಬಂದೊಡನೆ ಹಿಗ್ಗದೆ ಜೀವನವನ್ನು ಆನಂದಿಸಬೇಕೆಂದು ಅತ್ಯಂತ ಮಾರ್ಮಿಕವಾಗಿ ಮೂಡಿಸಿದ್ದಾರೆ ಈ ಗಜಲ್ ರುವಾರಿಗಳು. ಇವರ ಇನ್ನೊಂದು ಗಜಲ್ ಹೀಗಿದೆ: 58ರಲ್ಲಿ ಸಾವು ಬಂದರೆ ಬರಲಿ ಹೆದರಲಾರೆ, ನಿನ್ನ ಸಾಮೀಪ್ಯವಿದ್ದರೆ ಸಾಕು, ಎಂಥ ಮಾತಿಗೂ ಎದೆಗುಂದಲಾರೆ, ನಿನ್ನ ಸಾಮೀಪ್ಯ ಹೊಂದಿದ್ದರೆ ಸಾಕು ಎಂಬ ಈ ಗಜಲ್ ಪರಸ್ಪರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಸತ್ತ ದೇಹದ ಮುಂದೆ ಕೂತುಕೊಳ್ಳುವಲ್ಲಿ ಅರ್ಥವೇನಿದೆ, ಇರುವಾಗ ಪ್ರೀತಿ ತೋರದೆ ಕಣ್ಣೀರಿಡುವಲ್ಲಿ ಅರ್ಥವೇನಿದೆ ಎಂದು ಕವಿಗಳು ಜೀವನ ಇದ್ದಾಗಲೇ ಒಬ್ಬರನ್ನೊಬ್ಬರು ಅರಿತು ಬೆರೆತು ಬಾಳಬೇಕು, ಸತ್ತ ಮೇಲೆ ಕೂತು ಅತ್ತರೆ ಪ್ರಯೋಜನವಿಲ್ಲ ಎಂಬುದನ್ನು ತಮ್ಮ ಗಜಲ್ನಲ್ಲಿ ವ್ಯಕ್ತಪಡಿಸಿರುವರು. ಉಸಿರು ನಿಂತ ಕಳೆಬರ ಗೋರಿ ಸೇರಿ ಮಣ್ಣು ಪಾಲಾಗಲಿದೆ ಚಂದದ ಹೂವು, ಗಂಧದಿಂದ ಸಿಂಗರಿಸಿರುವುದು ಅರ್ಥವೇನಿದೆ ಎಂಬ ಇವರ ಗಜಲ್ ವ್ಯಕ್ತಿಯ ಒಳಗಣ್ಣನ್ನು ತೆರೆಯಲು ಮುಂದಾಗಿದೆ. ಜೀವನವಿದ್ದಾಗ ಜೋಪಾನಿಸಬೇಕು, ಜೀವ ಹೋದ ಮೇಲೆ ಗೋಳಾಡಿ ಫಲವಿಲ್ಲ ಎಂಬ ಮಾತು ಸಾಬೀತುಪಡಿಸಿರುವರು. ಹೀಗೆ ಮಂಡಲಗಿರಿ ಪ್ರಸಾದರು ರಚಿಸಿರುವ ಈ ನಿದ್ರೆ ಇರದ ಇರುಳು ಮನುಷ್ಯನ ದುಃಖ ದುಮ್ಮಾನಗಳನ್ನು ಹೊರಹಾಕಲು ಪ್ರಯತ್ನಿಸಿರುವರು. ಕತ್ತಲಾಗುತ್ತಿದೆ, ಮೇಲಂದು ಮನೆ ಇದೆ, ಹೋಗಬೇಕು, ಹಿಂದಿನವರಿಗೆ ದಾರಿ ಬಿಡುವ ಕ್ಷಣ ಬಂದಿದೆ, ಮುಂದೆ ಹೋಗಬೇಕು. ಈ ಗಜಲ್ ಈ ಭೂಮಿಯ ಮೇಲೆ ಯಾರೂ ಶಾಶ್ವತವಲ್ಲ, ನಮ್ಮ ನಮ್ಮ ಅವಧಿ ಮುಗಿದ ಮೇಲೆ ನಾವು ಜಾಗ ಖಾಲಿ ಮಾಡಬೇಕೆಂಬುದನ್ನು ಅತ್ಯಂತ ಸೊಗಸಾಗಿ ನಿರೂಪಿಸಿದ್ದಾರೆ. ಹಾಗೆ ಸಂಗಾತಿಯೇ ಕುರಿತ ಗಜಲ್ ಹೀಗಿದೆ: ಸೂರ್ಯನನ್ನು ಕಣ್ಣಿನಲ್ಲಿ ತಂದಿಟ್ಟು ಬಯಕೆ ದೀಪ ಹಚ್ಚಿದಳು, ನಲುಮೆ ಮಾತಿಂದ ಒಡಲು ತಣಿಸಿ ನೂರನ ವಿಲ ಕುಣಿಸಿದಳು ಎಂಬ ಗಜಲ್ ಸಂಗಾತಿಯ ಕುರಿತು ಅವಳ ನೈಜ ಪ್ರೀತಿಯ ಕುರಿತು ವರ್ಣನೆ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಗಜಲ್ಗಿರಿಯ ಗಜಲ್ಗಳು ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದಿವೆ. ಗಜಲ್ಗಿರಿಯ ಖ್ಯಾತಿ ದೇಶದಾದ್ಯಂತ ಪಸರಿಸಿ ಈ ಗಿರಿಯ ಕೀರ್ತಿ ಎಲ್ಲೆಡೆಯೂ ಹಬ್ಬಲಿ ಎಂದು ಆಶಿಸುವೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಿ ಶಕುಂತಲಾ ಆಚಾರ್ಯ ಅವರ ಸರಳತೆಯ ಸವಿ ನೆನಪು ಸವಿದಷ್ಟು ಸಿಹಿ ಹಾಗೂ ಮಂಡಲಗಿರಿ ಪ್ರಸನ್ನ ಅವರ ನಿದಿರೆ ಇರದ ಇರುಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಶ್ರೀಮತಿ ರೇಣುಕಾ ಆರ್ ಡಾಂಗೆ. ನಿರ್ಮಾಣ ನೆರವು ಮಧು ದೇಶ್ಮುಖ್, ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.